ನಮಸ್ಕಾರ ಸ್ನೇಹಿತರೆ, 2023-24 ಸಾಲಿನ RTRGಯನ್ನು ಕರೆಯಲಾಗಿದೆ. RTRGಯನ್ನು ಆನ್ಲೈನ್ ಅಪ್ಲಿಕೇಶನ್ ಅಂದರೆ ಆನ್ಲೈನ್ ಮೂಲಕ ಅಪ್ಲೈ ಮಾಡಬೇಕಾಗ್ತದೆ. ಅರ್ಜಿಯನ್ನು ಸಲ್ಲಿಸಲು ಕರ್ನಾಟಕ ಸ್ಕೂಲ್ ಎಜುಕೇಷನ್ ಅಂತ ಒಂದು ವೆಬ್ಸೈಟ್ಗೆ ಹೋಗಬೇಕು. ಅಲ್ಲಿ ಸ್ಕೂಲ್ ಎಜುಕೇಷನ್ ಅಂತಕ್ಕಂಥ ಒಂದು ಐಕಾನ್ನ ಕ್ಲಿಕ್ ಮಾಡಿಬಿಟ್ಟು RTE 2023-24 ಅಪ್ಲಿಕೇಶನ್ ಸಬ್ಮಿಷನ್ ಅಂತ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಒಂದು ಪಾಪಪ್ ಓಪನ್ ಆಗುತ್ತೆ, ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ಅಲ್ಲಿ ಕೇಳ್ತದ, ಡಸ್ ಚೈಲ್ಡ್ ಆ್ಯಸ್ ಇನ್ ಆಧಾರ್ ID, ಅಂದರೆ ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ಇದೆ ಅನ್ನೋದು ಅಲ್ಲಿ ಎಂಟರ್ ಮಾಡಬೇಕಾಗ್ತದೆ. ಆಮೇಲೆ ಈ ಥರ ಒಂದು ಪಾಪಪ್ ಓಪನ್ ಆಗ್ತದೆ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್, ಅಂದರೆ ಮಗುವಿನ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ. ಎಂಟ್ರಿ ಆದಮೇಲೆ ಆ ಮಗುವಿನ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಒಂದು ಟಿಕ್ ಮಾಡಿ, ಐ ಅಗ್ರಿ ಟು ಶೇರ್ ಮೈ ಆಧಾರ್ ಡೀಟೇಲ್ಸ್ ಅಂತಿದೆಯಲ್ಲ, ಅಲ್ಲಿ ಅದನ್ನು ಒಂದು ಟಿಕ್ ಮಾಡಬೇಕಾಗ್ತದೆ. ಟಿಕ್ ಮಾಡಿದಾದಮೇಲೆ ಇಲ್ಲಿ ಚೂಸ್ ಮೋಡ್ ಆಫ್ ಅಥೆಂಟಿಕೇಷನ್, ಚೂಸ್ ಮೋಡ್ ಆಫ್ ಅಥೆಂಟಿಕೇಷನ್ ಅಂತಿದೆ ಅಲ್ವ, ಅಲ್ಲಿ OTP ಅಂದರೆ ನಿಮ್ಮ ಮೊಬೈಲ್ ನಂಬರ್ ಇರಬೇಕು. ಯಾವ ಒಂದು ಆಧಾರ್ ಕಾರ್ಡ್ನ ಮೊಬೈಲ್ ನಂಬರ್ ಕೊಟ್ಟಿದ್ದೀರಲ್ಲ, ಆ ಮೊಬೈಲ್ಗೆ ಒಂದು OTP ಅನ್ನೋದು ಬರುತ್ತೆ. ಆ OTPಯನ್ನು ಹಾಕ್ಬಿಟ್ಟು ತಾವು ಆ ಮುಂದಿನ ಪ್ರೊಸೆಸ್ ಏನು ಕೇಳ್ತದೆ ನಿಮಗೆ ಮುಂದೆ ಅರ್ಜಿ ಸಲ್ಲಿಸಲು ಬೇಕಾಗುವಂಥ ದಾಖಲಾತಿಗಳ ಬಗ್ಗೆ ನೋಡೋದಾದರೆ, ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 23-23-2023 24-2023 ಇರುತ್ತೆ. ಬರೋ ತಿಂಗಳು ಅಂದರೆ ಮುಂದಿನ ತಿಂಗಳು 20ನೇ ತಾರೀಖಿನವರೆಗೂ ಅರ್ಜಿ ಸಲ್ಲಿಸಲು ಅವಧಿ. ರಿಕ್ವೈರ್ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕಂತಂದರೆ, ಮಗುವಿನ ಆಧಾರ್ ಕಾರ್ಡ್, ತಂದೆ ಅಥವಾ ತಾಯಿಯ ಆಧಾರ್ ಕಾರ್ಡ್, ಸ್ಟೂಡೆಂಟ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಂತಿಲ್ಲ, ಅದೂ ಬೇಕು. ಇನ್ನು ನಾವು ಎಲಿಜಿಬಿಲಿಟಿಯನ್ನು ನೋಡೋದಾದರೆ, ಒಂದನೇ ತರಗತಿಗೆ 5 ವರ್ಷ 5 ತಿಂಗಳಿಂದ 7 ವರ್ಷಗಳ ವಯೋಮಿತಿ ಆಧಾರದ ಮೇಲೆ ಅರ್ಜಿಯನ್ನು ನಾವು ಸಲ್ಲಿಸಲಾಗ್ತದೆ. ಅಂದರೆ 5 ವರ್ಷ 5 ತಿಂಗಳಿಂದ 7 ವರ್ಷ ಒಳಗಡೆ ಇರತಕ್ಕಂಥ ಮಗು ಒಂದನೇ ತರಗತಿಗೆ ಅರ್ಜಿ ಸಲ್ಲಿಸಬಹುದು. ಹಾಗೆ LKGಗೆ ನಾವು ಅರ್ಜಿ ಸಲ್ಲಿಸಲು ಏನಾದರೂ ಇಚ್ಛಿಸಿದರೆ, LKG ಮಗುವಿಗೆ ಅಂದರೆ 4 ವರ್ಷಗಳು ಪೂರ್ಣಗೊಂಡಿರತಕ್ಕಂಥ ಮಗುವಿಗೆ ನಾವು LKGಗೆ ಅಪ್ಲಿಕೇಶನ್ ಅನ್ನೋದು ನಾವು ಸಲ್ಲಿಸಬಹುದು. ಅರ್ಜಿಯನ್ನು ಸಲ್ಲಿಸಿದ ಮೇಲೆ ನಿಮ್ಮ ಮೊಬೈಲ್ಗೆ, ಅಂದರೆ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿರ್ತಲ್ಲ ಆಧಾರ್ ಕಾರ್ಡ್ಗೆ, ಅದಕ್ಕೆ ಅಪ್ಲಿಕೇಶನ್ ನಂಬರ್ ಬರುತ್ತೆ. ಅದನ್ನು ಒಂದು ಪ್ರಿಂಟೌಟ್ ತಗೊಳ್ಳಿ. ಪ್ರಿಂಟೌಟ್ ತೆಗೆದುಕೊಂಡಾದಮೇಲೆ ನೀವು ನೀಡಿರ್ತಕ್ಕಂಥ ದಾಖಲಾತಿಗಳೆಲ್ಲವನ್ನು ಒಂದು ಸೆಟ್ನ ಜೆರಾಕ್ಸ್ ಮಾಡ್ಕೊಂಡ್ಬಿಟ್ಟು, ಸೊ ಬಂದಿರತಕ್ಕಂಥ ಒಂದು ಅಪ್ಲಿಕೇಶನ್ ID, ಅಂದರೆ ಅದು ಏನು ಅಪ್ಲಿಕೇಶನ್ ಇತ್ತು ಪ್ರಿಂಟೌಟ್ ತಗೊಂಡಿರ್ತಿರಲ್ಲ, ಆ ಅಪ್ಲಿಕೇಶನ್ ಜೊತೆಗೆ ಇವುಗಳೆಲ್ಲ ಅಟ್ಯಾಚ್ ಮಾಡಿಬಿಟ್ಟು, ನೀವು ಯಾವ ಸ್ಕೂಲಿಗೆ ಅರ್ಜಿಯನ್ನು ಹಾಕಿರ್ತಿರಲ್ಲ ಆ ಸ್ಕೂಲಿಗೆ ಹೋಗಿ ಜೆರಾಕ್ಸ್ಗಳನ್ನೆಲ್ಲ ಸಲ್ಲಿಸಬೇಕಾಗ್ತದೆ. ಧನ್ಯವಾದಗಳು ಎಲ್ಲರಿಗೂ. ಹೀರಾ ಕ್ರಿಯೇಷನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ತಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.